ಹಾಯ್ ಎವ್ರಿವನ್, ಇವತ್ತೊಂದು ಪ್ರಾಡಕ್ಟ್ ನಾನು ತಗೊಂಡಿದ್ದೀನಿ. ಅದನ್ನು ಆ ಪ್ರಾಡಕ್ಟ್ನ ನಿಮಗೆ ತೋರಿಸೋಣ, ಮತ್ತು ಅದ್ರ ಬಗ್ಗೆ ಒಂದು ಸ್ವಲ್ಪ ಅನ್ಬಾಕ್ಸಿಂಗ್ ಮಾಡೋಣ. ಒಂಥರ ನಾನು ಅನ್ಬಾಕ್ಸಿಂಗ್ ಯೂಶ್ವಲಿ ಮಾಡಲ್ಲ, ಒಂದೆರಡು ಪ್ರಾಡಕ್ಟ್ ಮಾಡಿದ್ದೀನಿ. ಆದರೆ ಸಿಂಪಲಾಗಿ ಒಂದು ಅನ್ಬಾಕ್ಸ್ ಮಾಡೋಣ, ನಿಮಗೂ ಪ್ರಾಡಕ್ಟ್ ತೋರಿಸೋಣ ಅಂತ. ಈಗ ಆಲ್ರೆಡಿ ನಿಮಗೆ ತಮ್ಮನೇಲಲ್ಲಿ ಗೊತ್ತಾಗಿರುತ್ತೆ ನಾನು ಏನು ಪ್ರಾಡಕ್ಟ್ ತೋರಿಸ್ತೀನಿ ಅಂತ. ನಾನು ವಿತೌಟ್ ಎನಿ ಡಿಲೇ ನಾನು ತೋರಿಸ್ತೀನಿ. ನೋಡಿ, ಇದೆ ಪ್ರಾಡಕ್ಟ್, ವಿಚ್ ಇಸ್ ಮೋಸ್ಟ್ಲಿ ಲೈಟ್ ರಿಫ್ಲೆಕ್ಟ್ ಆಗ್ತಿದೆ ಅನಿಸುತ್ತೆ. ನೋಡಿ, ಇದೆ ಇನ್ಸ್ಟಾ 360X4. ರಿಲೀಸ್ ಆದಾಗಿಂದ ತುಂಬ ಒಂದು ಆಸೆ ಇತ್ತು ತೊಗೊಬೇಕು ಅಂತ. ಸೊ ಈಗ ಫೈನಲಿ ಆ ಟೈಮ್ ಬಂತು, ಬನ್ನಿ ಅನ್ಬಾಕ್ಸ್ ಮಾಡೋಣ. ಬಿಫೋರ್ ದ್ಯಾಟ್ ನೋಡಿ, ಇನ್ಸ್ಟಾ 360X4 8K 360 ಆ್ಯಕ್ಷನ್ ಕ್ಯಾಮ್ ಅಂತ ಇದೆ, ಮತ್ತು ಇದು ರಿಜಿಸ್ಟ್ರೇಷನ್ ಇದೆಲ್ಲ ಅಂದರೆ ಒರಿಜಿನಲ್ ಬಾಕ್ಸಲ್ಲಿರುತ್ತೆ, ಮತ್ತು ಇದೆ ಕ್ಯಾಮ್ರಾ. ಸೊ ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಈ ಥರ ಮೋಟೋ ಬ್ಲಾಗ್. ಇದು ಆ್ಯಕ್ಚುಲಿ ಏನಂದರೆ ನಾನು ತಗೊಂಡಿದ್ದು ಮೋಟೋ ಬ್ಲಾಗ್ ಬಂಡಲ್ ಅಂತ. ಸೊ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಬರೀ ಕ್ಯಾಮ್ರಾನೂ ಸಿಗುತ್ತೆ, ಮತ್ತು ಮೋಟೋ ಬ್ಲಾಗು, ಕ್ರಿಯೇಟರ್ ಬಂಡಲ್ಲು, ಮತ್ತು ಮೋಟರ್ ಸೈಕಲ್ ಬಂಡಲ್ ಅಂತ ಸಿಗುತ್ತೆ. ಅದರಲ್ಲಿ ಇದು ನಾನು ತೊಗೊಂಡಿರೋದು ಮೋಟರ್ ಸೈಕಲ್ ಬಂಡಲ್ಲು. ಸೊ ಅದಕ್ಕೆ ಇದರಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಇರುತ್ತೆ, ಅಂದರೆ ಆ್ಯಸ್ ಪರ್ ಬಂಡಲ್ ವಾಟ್ ಯು ಪರ್ಚೇಸ್ ಅದ್ರ ಪ್ರಕಾರ ನಿಮಗೆ ಪ್ರಾಡಕ್ಟ್ಸ್ ಇರುತ್ತೆ. ಇಲ್ಲಿ ನೋಡಿ, ಇದು ಈ ಥರ ಬೈಕ್ ಮೌಂಟ್ ಮಾಡ್ಬೋದು, ಹೆಲ್ಮೆಟ್ ಮೌಂಟ್ ಮಾಡ್ಬೋದು. ಸೊ ಸೇಮ್ ಥಿಂಗ್ ಕೊಟ್ಟಿದ್ದಾರೆ, ಯಾವ್ಯಾವ ಥರ ಬೈಕ್ ಮೌಂಟ್, ಮೋಟರ್ ಸೈಕಲ್ ಮೌಂಟ್ ಮಾಡ್ಬೋದು ಅಂತ. ಏನಿದೆ ಇದು ಸಿಕ್ತು, ಇದು ಲೆನ್ಸ್ ಗಾರ್ಡ್ ಇದೆ, ಟೈಪ್ ಸಿ ಕೇಬಲ್ ಇದೆ, ಪ್ರೊಟೆಕ್ಟಿವ್ ಕೇಸ್ ಇದೆ, ಲೆನ್ಸ್ ಕ್ಲಾತ್ ಇದೆ, ಕ್ವಿಕ್ ಸ್ಟಾರ್ಟ್ ಗೈಡ್, ವಾರಂಟಿ, ಮೆಮೊರಿ ಕಾರ್ಡು, ಹೆವಿ ಡ್ಯೂಟಿ ಫ್ಲೆಕ್ಸಿಬಲ್ ಅದೇಸು, ಕ್ಲ್ಯಾಂಪ್ ಇದೆ, ಇದು ಮೂರು ಇದೆ. ಓಕೆ, ಆ್ಯಂಟಿ ಸ್ಲಿಪ್ ರಿಂಗ್ ಇದೆ. ಪ್ಲಾಸ್ಟಿಕ್ ಕವರ್ ಸೈಡಿಗೆ ಹಾಕ್ಬಿಡೋಣ. ಮತ್ತು ನೋಡಿ, ಕ್ಯಾನ್ ಸೀ ದ ಪ್ರಾಡಕ್ಟ್, ಲೆಟ್ಸ್ ಓಪನ್ ಇಟ್. ಓ ಮೈ ಗಾಡ್, ನೋಡಿ ಯಾವ ಥರ ಇದೆ ಅಂತ ಪ್ರಾಡಕ್ಟ್. ಹೋಪ್ ಯು ಕ್ಯಾನ್ ಸಿ ಇಟ್. ಸೊ ಇದೇ ಪ್ರಾಡಕ್ಟ್ ಈ ಥರ ಬ್ಲ್ಯಾಕ್ ಕಲರಲ್ಲಿ ಪ್ರಾಡಕ್ಟ್ ಇಟ್ಟಿದ್ದಾರೆ, ಇನ್ಸ್ಟಾ 360. ಸೊ ಲೈಕ್ ಈ ಥರ ಇರುತ್ತೆ ಓಪನ್ ಮಾಡಿದಾಗ. ಸೊ ಇದು ನಿಮಗೆ ಓಪನ್ ಮಾಡ್ಬೋದು. ಇಲ್ಲೆಲ್ಲ ಪ್ರಾಡಕ್ಟ್ಸ್ ಇದೆ. ಇದು ಮೆಮೊರಿ ಕಾರ್ಡ್, ವಿಚ್ ಇಸ್ 360, 128 GB ಮೆಮೊರಿ ಕಾರ್ಡ್. ಸೊ ಓಕೆ, 128 GB ಮೆಮೊರಿ ಕಾರ್ಡ್ ಕೊಟ್ಟಿದ್ದಾರೆ, ಆದರೆ ಪ್ರಾಡಕ್ಟ್ ಡಿಸ್ಕ್ರಿಪ್ಷನಲ್ಲಿ 256 ಅಂತ ಕೊಟ್ಟಿದ್ದರು. ಲೆಟ್ಸ್ ಸಿ, 128 GB ಇದೆ, ಒನ್ ಪ್ರಾಡಕ್ಟ್ ಆಯಿತು ವಿಚ್ ಇಸ್ ಮೆಮೊರಿ ಕಾರ್ಡ್. ಇದರಲ್ಲಿ ಏನಿದೆ ನೋಡೋಣ. ತೆಗೆಯಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ಇದನ್ನು ತೆಗೆಯೋಕ್ಕಾಗುತ್ತಾ? ಇದನ್ನು ತೆಗೆಯೋಕ್ಕಾಗಲ್ಲ. ಸೊ ಇದು ಥಿಂಕ್ ಬೋಲ್ಟ್ ಅಂತ ಇದೆ. ಸೊ ನೋಡೋಣ. ಇದೇನಿದು ನಾಟ್ ಶೋರ್ ಇದೇನಿದೆ ಅಂತ. ಸ್ಟಿಕ್ಕರ್ ಇರ್ಬೋದು ಅಂದ್ಕೊಂಡಿದ್ದೀನಿ, ಮೋಸ್ಟ್ಲಿ ಸ್ಟಿಕ್ಕರ್ ಅನಿಸುತ್ತೆ, 3M ಸ್ಟಿಕ್ಕರ್ಸ್ ಥರ ಇದೆ. ಸೊ ಇದನ್ನು ಸದ್ಯಕ್ಕೆ ಸೈಡಲ್ಲಿಟ್ಬಿಡೋಣ. ಸೊ ಸ್ಕ್ರೀನ್ ವೈಪ್ ಕೊಟ್ಟಿದ್ದಾರೆ, ಇದರಲ್ಲಿ ಎರಡು ಸ್ಕ್ರೀನ್ ವೈಪ್ ಕೊಟ್ಟಿದ್ದಾರೆ ಈ ಥರ. ಸೊ ಇದು ಮೋಸ್ಟ್ಲಿ ಪೌಚ್ ಅನಿಸುತ್ತೆ, ನಾಟ್ ಶೋರ್, ಲೆಟ್ಸ್ ಸೀ. ಹೌದು ನೋಡಿ, ಅದನ್ನ ಇಡಲಿಕ್ಕೆ ಪೌಚ್ ಕೊಟ್ಟಿದ್ದಾರೆ.
ವಾವ್, ಒಂದು ಗಾರ್ಡ್ ಸತ ಕೊಟ್ಟಿದ್ದಾರೆ. ನಾನು ಇದನ್ನು ಸಪ್ರೇಟ್ ಪರ್ಚೇಸ್ ಮಾಡೋಣ ಅಂತ ಇದ್ದೆ. ಸೊ ನೋಡಿದ್ರೆ ಗಾರ್ಡ್ ಸತ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಸೊ ಐ ಡೋಂಟ್ ಹ್ಯಾವ್ ಟು ಪರ್ಚೇಸ್ ಅಗೇನ್. ಇಟ್ಸ್ ನೈಸ್. ಓಕೆ, ಸೊ ಅಗೇನ್ ಒಂದು ವೈಪ್ ಕೊಟ್ಟಿದ್ದಾರೆ, ಕ್ಲಾತು. ಸೊ ಲೆನ್ಸ್ನೆಲ್ಲ ವೈಪ್ ಮಾಡಲಿಕ್ಕೆ ಒಂದು ಕ್ಲಾತ್ ಕೊಟ್ಟಿದ್ದಾರೆ. ಸೈಡಿಗೆ ಇಟ್ಬಿಡೋಣ. ಓಕೆ, ಇದು ಯಾವ ಥರ ಫಿಕ್ಸ್ ಮಾಡೋದು ಅಂತೆಲ್ಲ ಕೊಟ್ಟಿದ್ದಾರೆ. ಯಾವ ಥರ ಫಿಕ್ಸ್ ಮಾಡೋದು ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಗಾರ್ಡ್ ನನಗೊಂದು ಪರ್ಚೇಸ್ ಮಾಡೋದು ಉಳಿತು, ಯಾಕಂದರೆ ಇದನ್ನು ನಾನು ಪರ್ಚೇಸ್ ಮಾಡಬೇಕಂತ ಇದ್ದೆ ಆ್ಯಕ್ಚುಲಿ. ಸೊ ಇದನ್ನು ಪರ್ಚೇಸ್ ಮಾಡೋದು ಉಳಿತು. ಸೊ ಗುಡ್ ಥಿಂಗ್. ಇದು ಚಾರ್ಜಿಂಗ್ ಕೇಬಲ್ ಅನಿಸುತ್ತೆ, ನಾಟ್ ಶೋರ್, ಲೆಟ್ ಸಿ. ಚಾರ್ಜಿಂಗ್ ಕೇಬಲ್ ಇರಬೇಕು. ಮತ್ತು ಇದೊಂದು ನೈಸ್ ಪೌಚು, ಇದರಲ್ಲೇ ಮೆಮೊರಿ ಕಾರ್ಡು ಎಲ್ಲ ಇಡೋಕ್ಕೆ ಸ್ಲಾಟ್ ಇದೆ. ಇಲ್ಲೊಂದೇನೋ ಸ್ಲಾಟ್ ಇದೆ, ಮೋಸ್ಟ್ಲಿ ಇಲ್ಲಿ ವೈರ್ ಎಲ್ಲ ಇಡ್ಬೋದು ಅನಿಸುತ್ತೆ. ಇಲ್ಲಿ ನಮ್ಮದು Insta360, ದಿಸ್ ಈಸ್ ಅ ಕ್ಯಾಮ್ರಾ, 4K ಕ್ಯಾಮ್ರಾ. ಸೊ X4 ಅಂತ ಇದು ವರ್ಷನ್. ಸೊ ಇದನ್ನು ತೋರಿಸ್ತೀನಿ. ಸೊ ಇದು ಕ್ಲೀನಾಗಿ ಹೋಗುತ್ತೆ ಅಂದ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಹೋಗುತ್ತೆ. ಸೊ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ ಈ ಪೌಚು. ಸೊ ಇದು ಒಂದು ರಿಕ್ವೈರ್ಡ್. ಓಕೆ, ಇದನ್ನು ಸೈಡಿಗೆ ಇಡೋಣ ಇಲ್ಲಿ. ಸೊ ಏನೇನು ಸಿಕ್ಕಿದೆ ಇದು ಸದ್ಯಕ್ಕಿಲ್ಲ ಇಲ್ಲಿ. ಸೊ ಇದೊಂದು, ಮತ್ತು ಇದು ಚಾರ್ಜರು, ಗಾರ್ಡು, ಮತ್ತು ವೈಪ್ಸು, ಸ್ಕ್ರೀನ್ ವೈಪು, ಮತ್ತು ಇದು ಕ್ಲಾತ್ ಕೊಟ್ಟಿದ್ದಾರೆ. ಇದು ಸ್ಟಿಕ್ಕರ್, 3M ಸ್ಟಿಕ್ಕರ್ಸ್. ಆಮೇಲೆ ಓಪನ್ ಮಾಡಿ ನೋಡೋಣ. ಓಕೆ, ಇದು ಮೆಮೊರಿ ಕಾರ್ಡ್. ಸೊ ಲೆಟ್ ಸಿ ನೆಕ್ಸ್ಟ್ ಏನಿದೆ ಅಂತ. ನೆಕ್ಸ್ಟು Insta360 ಇದನ್ನು ಲಾಸ್ಟಿಗೆ ನೋಡೋಣ. ಓ, ಇದೊಂದು ಎಲೆನ್ ಕೀ ಅಂತ ಹೇಳ್ತಾರೆ. ಸೊ ಇದು ಯೂಸ್ಫುಲ್ ಆಗುತ್ತೆ ಅನಿಸುತ್ತೆ. ನೋಡೋಣ ಇದು ಎಲ್ಲಿ ಯೂಸ್ ಆಗುತ್ತೆ, ನಾಟ್ ಶೋರ್. ಇದನ್ನು ಇಲ್ಲೇ ವಾಪಸ್ ಇಟ್ಬಿಡ್ತೀನಿ. ಚೆನ್ನಾಗಿದೆ ಪ್ಯಾಕೇಜ್, ಇದನ್ನು ಯೂಸ್ ಮಾಡ್ಬೋದು. ಸೊ ಓಕೆ, ಇದು ಹೆಲ್ಮೆಟ್ ಮೌಂಟಿಗೆ, ಮತ್ತು ನೋಡಿ ಹೆಲ್ಮೆಟ್ ಮೌಂಟಿಗೆ, ಮತ್ತು ಇದು ಯಾವುದು ಇಲ್ಲಿ ಇಮೇಜ್ ಕೊಟ್ಟಿದ್ರಲ್ಲ, ಎಸ್, ಈಗ ವಿಂಡ್ಶೀಲ್ಡ್ ಮೇಲೆ ಮೌಂಟ್ ಮಾಡ್ಬೋದು ಇದನ್ನು. ಸೊ ಇದರ ಅದ್ರಲ್ಲಿ ಮೌಂಟ್ ಮಾಡಿಬಿಟ್ರೆ ಅದೇ ಕ್ಯಾಪ್ಚರ್ ಮಾಡುತ್ತೆ, ಅಲ್ಲೇ ಫಿಕ್ಸ್ ಮಾಡಿಬಿಟ್ರೆ. ಸೊ ಇದು ಚೆನ್ನಾಗಿದೆ, ಎರಡು ಕೊಟ್ಟಿದ್ದಾರೆ. ಇದನ್ನು ಈಚೆ ಸೈಡ್ ಇಡ್ತೀನಿ. ಇದು ನೋಡೋಣ. ವಾವ್, ಸಖತ್ತಾಗಿದೆ, ಹೈ ಕ್ವಾಲಿಟಿ ಆಗಿದೆ ಮಾತ್ರ. ನೋಡಿ ಎಷ್ಟು ಕ್ವಾಲಿಟಿ ಆಗಿದೆ ಅಂತ. ಇದು ಹ್ಯಾಂಡಲ್ ಬಾರ್ ಮೌಂಟು, ಹ್ಯಾಂಡಲ್ ಬಾರ್ಗೆ ಮೌಂಟ್ ಮಾಡೋದು ಇದನ್ನು. ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಎಷ್ಟು ಮೆಟಲ್ ಹಾರ್ಡ್ ಇದೆ ಅಂದರೆ ತುಂಬ ಚೆನ್ನಾಗಿದೆ ಮಾತ್ರ ಕ್ವಾಲಿಟಿ. ಸೊ ನೋಡಿ ಇದೆಲ್ಲ ಮಾಡಿ ಫಿಕ್ಸ್ ಮಾಡ್ಬೋದು. ವಾವ್, ಸಖತ್ತಾಗಿದೆ ಮಾತ್ರ ಇದು. ಸೊ ಹ್ಯಾಂಡಲ್ ಬಾರ್ ಮೌಂಟು ಫಾರ್ ಮೋಟೋ ವ್ಲಾಗಿಂಗ್. ನೆಕ್ಸ್ಟು ಇದೇನಿದು ಅಂತ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಇದು ಇದ್ರದ್ದು ನಟ್ಸ್ ಎಲ್ಲ ಅಂದರೆ ಈ ಥರ ಇದೆ ನೋಡಿ. ಇದು ಶೇಪ್ ಮ್ಯಾಚ್ ಆಗ್ತಾ ಇದೆ, ಮೋಸ್ಟ್ಲಿ ಅದೇ ಅಂದ್ಕೊತೀನಿ. ಹೌದು ನೋಡಿ, ಇದನ್ನು ಟೈಟ್ ಮಾಡೋಕ್ಕೆ, ಲೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಓಕೆ, ಇದಕ್ಕೆ ಹೋಗುತ್ತೆ. ವಾವ್, ಸಖತ್ತಾಗಿದೆ ಇದು, ನೈಸ್. ಇದನ್ನು ಸೆಟ್ ಬಿಡೋಣ. ನೆಕ್ಸ್ಟ್ ಕೆಲವೊಂದು ಮೌಂಟಿಂಗ್ ಡಿವೈಸಸ್ ಕೊಟ್ಟಿದ್ದಾರೆ, ಅಂದರೆ ಈಸಿ ಆಗಲಿ ಅಂತ ಮೌಂಟ್ ಮಾಡೋಕ್ಕೆ. ಸೊ ನೋಡಿ, ಸೊ ಕೆಲವೊಂದು ಸ್ಪೇರ್ಸ್ ಕೊಟ್ಟಿದ್ದಾರೆ. ಓಕೆ ಗುಡ್. ನೆಕ್ಸ್ಟ್ ಇದೆಲ್ಲ ಮೌಂಟಿಂಗ್ ಸ್ಕ್ರೂಸ್. ಅಗೇನ್ ನಿಮಗೆ ಗೋಪ್ರೋಗೂ ಈ ಥರ ಸಿಗುತ್ತೆ, ನಿಮಗೆ ಗೋಪ್ರೋ ಯೂಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಈ ಥರದ್ದೆಲ್ಲ ಸಿಗುತ್ತೆ. ಸೊ ಇದೆಲ್ಲ ವೆರಿ ಯೂಸ್ಫುಲ್. ಓಕೆ, ಈ ಬಾಕ್ಸ್ ತುಂಬ ಚೆನ್ನಾಗಿದೆ, ಇದರಲ್ಲಿ ಅರೇಂಜ್ ಮಾಡಿಟ್ಕೊಳ್ಳೋಕ್ಕೆ. ಫೈನಲಿ ನಡೆದಿದೆ ಕ್ಯಾಮ್ರಾ, ಆಲ್ರೆಡಿ ಒಂದ್ಸತಿ ತೋರಿಸಿದ್ದೆ. ಸೊ ಇದು ಕ್ಯಾಮ್ರಾ, ಆದರೆ ಅದಕ್ಕೆ ಇಲ್ಲಿ ಇದಕ್ಕೆ ಮೌಂಟ್ ಮಾಡೋದು
ಗಾರ್ಡ್ ಎಲ್ಲ ಬರುತ್ತೆ ಅಂತ, ಅದರಲ್ಲಿ ಬಾಕ್ಸಲ್ಲಿ ಇದೆ ಅಂತ ಇದೆ. ಸೊ ಲೆಟ್ಸ್ ಸಿ, ಇನ್ನೂ ಬಾಕ್ಸ್ ಓಪನ್ ಮಾಡಬೇಕನ್ಸುತ್ತೆ. ಇದನ್ನು ಇಲ್ಲಿ ಸೈಡಿಗೆ ಇಟ್ಬಿಡೋಣ. ಅಲ್ಲಿ ಇನ್ನೂ ಏನೋ ಇದೆ, ಲೆಟ್ಸ್ ಸಿ ಇದರಲ್ಲಿ ಇದೆಯಾ ಅಂತ. ಇದೆಲ್ಲ ಮ್ಯಾನ್ಯುಯಲ್ಸು. ಓಕೆ, ಇಲ್ಲೇನೋ ಇದೆ ನೋಡಿ. ಓ, ಇಲ್ಲಿದೆ ಗಾರ್ಡ್. ಸೊ ಎಲ್ಲರೂ ಅಂದರೆ ಈಗ X3 ಎಲ್ಲ ತೊಗೊಳ್ಬೇಕಾದ್ರೆ ಏನು ಪ್ರಾಬ್ಲಮ್ ಇತ್ತು ಅಂದರೆ, ಆ್ಯಕ್ಚುಲಿ ಇದ್ರದ್ದು ಗಾರ್ಡ್ ಇದೆಯಲ್ಲ, ಇದು ಒಂಚೂರು ಸ್ಕ್ರ್ಯಾಚ್ ಆದರೆ ಇದು ಲೆನ್ಸೇ ಹೋಯಿತು, ಆಮೇಲೆ ಕ್ಯಾಮ್ರಾನೇ ಹೋಯಿತು. ತುಂಬ ಕೇರ್ಫುಲ್ ಆಗಿರಬೇಕಿತ್ತು. ತುಂಬ ಜನ ಏನು ಮಾಡ್ತಿದ್ರು ಅಂದರೆ ಇದಕ್ಕೆ ಒಂದು ಗಾರ್ಡ್ ಥರ ಬರುತ್ತೆ, ಅದು ಇರುತ್ತೆ ಅಂತ ಇದೆ ಬಾಕ್ಸಲ್ಲಿ, ಆದರೆ ಅದನ್ನು ನಾನೆಲ್ಲೂ ನೋಡಲಿಲ್ಲ. ಡಿಡ್ ಐ ಮಿಸ್ ಎನಿಥಿಂಗ್ ಗೊತ್ತಿಲ್ಲ, ನೆಕ್ಸ್ಟ್ ನೋಡೋಣ, ಇನ್ನು ಸರ್ಚ್ ಮಾಡೋಣ ಬಾಕ್ಸಲ್ಲಿ. ಸೊ ಇದು ಒಂಚೂರು ಸ್ಕ್ರ್ಯಾಚ್ ಆದರೆ ಇದೆಯಲ್ವಾ, ಇದು ಲೆನ್ಸೇ ಹೋಯಿತು 360 ಕ್ಯಾಮ್ರದ್ದು, ಮತ್ತು ಯೂಸ್ ಮಾಡೋಕ್ಕಾಗಲ್ಲ, ರಿಪೇರಿನೂ ಮಾಡೋಕ್ಕಾಗಲ್ಲ. ಸೊ ತುಂಬ ಕೇರ್ಫುಲ್ ಆಗಿರಬೇಕಿತ್ತು. ಅದಕ್ಕೆ ಈಗ ಏನು ಮಾಡಿದ್ದಾರೆ ಅಂದರೆ, ಹೊಸದು X4 ವರ್ಷನಲ್ಲಿ ಈ ಥರದ್ದೊಂದು ಕ್ಯಾಪ್ ಮಾಡಿದ್ದಾರೆ. ಸೊ ಆ ಕ್ಯಾಪ್ ಏನಂದರೆ ನಮಗೆ ಪ್ರೊಟೆಕ್ಷನ್ಗೆ, ಫಾರ್ ಎಕ್ಸಾಂಪಲ್ ಸ್ಕ್ರ್ಯಾಚ್ ಆದರೂ ಈ ಕ್ಯಾಪ್ಗೆ ಸ್ಕ್ರ್ಯಾಚ್ ಆಗುತ್ತೆ, ಬಿಟ್ಟರೆ ಒರಿಜಿನಲ್ ಲೆನ್ಸಿಗೆ ಏನು ಸ್ಕ್ರ್ಯಾಚ್ ಆಗಲ್ಲ. ಸೊ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೊಂದು ತುಂಬ ಈ Insta360ಯಲ್ಲಿ ಬ್ಯಾಕ್ ಡ್ರಾಪ್ ಆಗಿತ್ತು, ಅದು ಅದರಿಂದ ತುಂಬ ಜನ ತೊಗೊಳ್ತಾ ಇರಲಿಲ್ಲ. ಆಲ್ದೋ ಕ್ಯಾಮ್ರಾ ಇಸ್ ವೆರಿ ಗುಡ್, ನಾನು X3 ಎಲ್ಲ ತೊಗೊಬೇಕು ಅಂದ್ಕೊಂಡು ಆಮೇಲೆ ಇದಕ್ಕೋಸ್ಕರನೇ ರಿಜೆಕ್ಟ್ ಮಾಡಿದ್ದೆ. ಯಾರಿಗೆ ಬೇಕು ಲೆನ್ಸ್ ಎಲ್ಲ ಹೋಗ್ಬಿಟ್ರೆ, ಆಮೇಲೆ ತುಂಬ ಕಾಸ್ಟ್ಲಿ, ಮತ್ತೆ ಇನ್ನೊಂದು ಕ್ಯಾಮ್ರಾ ತೊಗೊಳೋಕ್ಕೆಲ್ಲ ಕಾಸ್ಟ್ಲಿ ಅಂತ. ಸೊ ಇದು ನೋಡಿ, ಈ ಥರ ಮೋಸ್ಟ್ಲಿ ಇದಕ್ಕೆ ಫಿಕ್ಸ್ ಮಾಡಿ ಈ ಥರ ಟರ್ನ್ ಮಾಡಿದ್ರೆ ಆಯ್ತು ನೋಡಿ, ಎಷ್ಟು ಚೆನ್ನಾಗಿ ಕುತ್ಕೊಳ್ತು ನೋಡಿ. ಈ ಥರ ಇಟ್ಬಿಟ್ಟು ಟರ್ನ್ ಮಾಡಿದ್ರೆ ಆಯ್ತು, ಫಿಕ್ಸ್ ಆಯಿತು. ಸೊ ದಿಸ್ ಈಸ್ ಎ ಗಾರ್ಡ್ ಇದು ನೋಡಿ, ನೀವು ಒಳಗಿನ ಲೆನ್ಸು ನೋಡ್ಬೋದು, ಇಲ್ಲಿ ಹೊರಗಡೆ ಲೆನ್ಸು ನೋಡ್ಬೋದು ನೋಡಿ. ಈಗ ಸ್ಕ್ರ್ಯಾಚ್ ಆದರೂ ಇದಕ್ಕಾಗುತ್ತೆ, ಆಮೇಲೆ ಇದನ್ನು ನಾವು ಪರ್ಚೇಸ್ ಮಾಡಿ ಸಪ್ರೇಟಾಗಿ ಇದನ್ನು ಹಾಕ್ಕೊಬೋದು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸತಿ. ಸೊ ಇದನ್ನು ಒಂದು ಸತಿ ಹಾಕ್ಬಿಟ್ರೆ ಏನು ಮತ್ತೆ ತೆಗಿಯೋದು ಬೇಡ ಅನಿಸುತ್ತೆ. ಸೊ ಈಗ ಸದ್ಯಕ್ಕೆ ತೆಗೆದ್ಬಿಟ್ಟು ಇಲ್ಲಿರಲಿ, ಹಾಕಿ ಇಟ್ಬಿಡೋಣ. ಯಾಕೆ ಓಕೆ. ನೆಕ್ಸ್ಟ್ ಇದರಲ್ಲಿ ಬ್ಯಾಟ್ರಿ ಎಲ್ಲ ಬರುತ್ತೆ, ಇದು ಬ್ಯಾಟ್ರಿ ಇದ್ರದ್ದು. ಇದೆಲ್ಲ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಸೊ ಇಲ್ಲಿದೆ ಬ್ಯಾಟ್ರಿ, ಇದು ಆಲ್ಮೋಸ್ಟ್ 135 ಮಿನಿಟ್ಸ್ ರೆಕಾರ್ಡ್ ಆಗುತ್ತಂತೆ ಒಂದು ಬ್ಯಾಟ್ರಿಯಲ್ಲಿ. ಸೊ ಅದರದ್ದು ಡೀಟೇಲ್ಸ್ ಎಲ್ಲ ಮುಂದೆ ಹೇಳ್ತೀನಿ ನಿಮಗೆ. ಸೊ ಸದ್ಯಕ್ಕೆ ಇನ್ನೇನು ಪ್ರಾಡಕ್ಟ್ಸ್, ಸೊ ಇದೆಲ್ಲ ಇದೆ. ಓಕೆ, ಆದರೆ ಇದ್ರದ್ದು ಸ್ಟಿಕ್ಕರಲ್ಲಿ ಇರೋ ಪ್ರಕಾರ ಇದರಲ್ಲಿ ಇಲ್ಲ. ಆ್ಯಕ್ಚುಲಿ ಆ ಸ್ಟಿಕ್ಕರಲ್ಲಿ ಏನಿದೆ ಅಂದರೆ, ಸೆಲ್ಫಿ ಸ್ಟಿಕ್ ಮತ್ತು ಆ ಒಂದು ಪೌಚ್ ಬರುತ್ತೆ, ನಾನು ನಿಮಗೆ ಅದು ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ. ಆ ಪೌಚ್ ಅಂದರೆ ಮೇಲೆ ಕ್ಯಾಮ್ರಕ್ಕೊಂದು ರಬ್ಬರ್ ಪ್ರೊಟೆಕ್ಟರ್ ಬರುತ್ತೆ, ಇಲ್ಲಿ ಹಿಂಗೆ ಫಿಕ್ಸ್ ಮಾಡೋದು, ಅದು ಇರುತ್ತೆ ಅಂತ ಇತ್ತು. ಸೊ ಅದು ಇದರಲ್ಲಿ ಇಲ್ಲ ಈಗ. ಓಕೆ, ಸೊ ಗೈಸ್ ದಿಸ್ ಇಸ್ ಅ ಪ್ರಾಡಕ್ಟ್, ಕ್ಯಾನ್ ಸಿ. ನಾನು ಹೇಳ್ತಾ ಇದ್ನಲ್ವಾ, ಇದು ಜಾಯ್ಸ್ಟಿಕ್ ಮತ್ತು ಕ್ಯಾಮ್ರಾ ಗಾರ್ಡ್ ಅದು ಮಿಸ್ಸಿಂಗ್ ಅಂತ. ಅದು ಇನ್ನೊಂದು ಬಾಕ್ಸಲ್ಲಿದೆ ನೋಡಿ, ಈ ಥರದ್ದು ಒಂದು ಸಪ್ರೇಟ್ ಬಾಕ್ಸ್ ಕೊಟ್ಟಿದ್ರು. ಸೊ ಅದರಲ್ಲಿದೆ, ಓಪನ್ ಮಾಡೋಣ, ಓಪನ್ ಮಾಡಿ ನೋಡೋಣ. ಸೊ ಇದೆ, ವಾವ್ ಸಕ್ಕತ್ತಾಗಿದೆ ನೋಡಿ, ಗೋಲ್ಡ್ ಕಲರ್ದು ಕೊಟ್ಟಿದ್ದಾರೆ ಅನಿಸುತ್ತೆ, ಗೋಲ್ಡ್ ಕಲರ್ ಅಂತ ಇದೆ ಇಲ್ಲಿ ನೋಡಿ, ಗೋಲ್ಡ್ ಎಡಿಷನ್ ಅಂತ ಇದೆ ಇದರಲ್ಲಿ. ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್ ಗೋಲ್ಡ್ ಎಡಿಷನ್, ವಾವ್, ನಾನು ನೋಡಿಲ್ಲ ಗೋಲ್ಡ್ ಎಡಿಷನ್ ಇದುವರೆಗೂ, ಫಸ್ಟ್ ಟೈಮ್.
ನಾನು ಆ್ಯಕ್ಚುಲಿ ಇದು ಮಿಸ್ ಆಗೋಗ್ಬಿಟ್ಟಿದೆ, ಬಾಕ್ಸಲ್ಲಿ ಕೊಟ್ಟಿಲ್ಲ ಅಂತ ಅಂದ್ಕೊಂಬಿಟ್ಟಿದ್ದೆ, ಸೊ ಕೊಟ್ಟಿದ್ದಾರೆ. ನೋಡೋಣ ಬೇರೆ ಏನೇನಿದೆ ಅಂತ. ಇಲ್ಲೇನೋ ಚೆನ್ನಾಗಿ ಕಾಣ್ತಾ ಇದೆ, ನೋಡೋಣ ಹೇಗಿದೆ ಅಂತ ನೋಡಿ. ಇದೆ ಗೋಲ್ಡ್ ಎಡಿಷನ್ ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್. ವಾವ್, ಸಖತ್ತಾಗಿದೆ ಮಾತ್ರ, ಕ್ವಾಲಿಟಿ ವೆರಿ ಬ್ಯೂಟಿಫುಲ್. ಸೊ ತುಂಬ ಚೆನ್ನಾಗಿದೆ. ಇಷ್ಟೇನ ಇದೆ, ಹೆಂಗೆ ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗುತ್ತಾ? ಓ ಆಗುತ್ತೆ. ವಾವ್, ಈ ಸಖತ್ ಸ್ಮೂತ್ ಆಗಿದೆಯಪ್ಪ ಇದೆ ನೋಡಿ ಗೈಸ್. ಎಷ್ಟು ಇದು ನೋಡಿ, ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ. ಇಲ್ಲಿ ಥ್ರೆಡ್ಡು, ಯಾಕಂದರೆ ಇದು ಫಿಕ್ಸ್ ಮಾಡಲಿಕ್ಕೆ ಥ್ರೆಡ್ಡು ಕೊಟ್ಟಿದ್ದಾರೆ ನೋಡಿ. ಇದನ್ನು ಎಲ್ಲೆಲ್ಲಿ ಮೌಂಟ್ ಇರುತ್ತೆ ಅಲ್ಲಿ ಥ್ರೆಡ್ಡಿಂಗ್ ಥರ ಮಾಡಿ ಅಲ್ಲಿ ಹಾಕ್ಬೋದು. ಇನ್ನು ಕ್ಲೀನಾಗಿ ತೋರಿಸ್ತೀನಿ. ಓ ಸಖತ್ತಾಗಿದೆ ಮಾತ್ರ, ತುಂಬ ಚೆನ್ನಾಗಿದೆ ನೋಡಿ. ಇದೆ ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್. ಸೊ ಇದು ಸಪ್ರೇಟಾಗಿ ಕೊಟ್ಟಿದ್ದಾರೆ, ಇದು ಅಷ್ಟೇ. ಸೊ ಇದೇ ನಾನು ಹೇಳಿದ್ದು ಲೆನ್ಸ್ ಕ್ಯಾಪು. ಈ ಲೆನ್ಸ್ ಕ್ಯಾಪು ನಾನೇನೋ ಮಿಸ್ ಆಗಿಬಿಟ್ಟಿದೆ ಅಂದ್ಕೊಂಡಿದ್ದೆ, ಸಾರಿ. ಇದು ಇನ್ನೊಂದು ಬಾಕ್ಸಲ್ಲಿತ್ತು. ಸೊ ಓಪನ್ ಮಾಡೋಣ, ನೋಡೋಣ ಹೇಗಿದೆ ಅಂತ. ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ ನೋಡಿ, ಬ್ಯೂಟಿಫುಲ್ ಆಗಿದೆ. ಸೊ ಇದೆ ಕ್ಯಾಮರಾ. ಸೊ ಫೈನಲಿ ಎಲ್ಲ ನಿಮಗೆ ತೋರಿಸಾಯಿತು, ಅಂದರೆ ಎಲ್ಲ ಅಂದರೆ ಯಾವ್ದ್ಯಾವ್ದು ಏನೇನು ಇದ್ರಲ್ಲಿ ಬರುತ್ತೆ ಅಂತ. ಅಂದರೆ ನಾನು ಪರ್ಚೇಸ್ ಮಾಡಿದ್ದು ಇದರಿಂದನೇ, ಇನ್ಸ್ಟಾ 360 ಸೈಟಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡಿದ್ದು. ಸೊ ಇದೆಲ್ಲ ಆರ್ಡ್ರ್ ಮಾಡಿದ್ದೆ. ಸೊ ಇದು ಹಾಗಾಗಿ ಇದೆಲ್ಲ ಡೆಲಿವರ್ ಆಗಿದೆ, ತುಂಬ ಚೆನ್ನಾಗಿದೆ. ನೀವು ಅಷ್ಟೇ, ಇನ್ಸ್ಟಾ 360 ಇದೇನು ಪ್ರಮೋಷನ್ ಮಾಡ್ತಿಲ್ಲ, ತುಂಬ ಕಡೆ ಸಿಗುತ್ತೆ. ಆದರೆ ನಾನು ಡೈರೆಕ್ಟಾಗಿ ಇನ್ಸ್ಟಾ 360 ಸೈಟಿಂದನೇ ಆರ್ಡ್ರ್ ಮಾಡಿದರೆ ನಿಮಗೆ ಒರಿಜಿನಲ್ ಪ್ರಾಡಕ್ಟ್ ಸಿಗುತ್ತಲ್ವಾ? ಸುಮ್ಮನೆ ಇಲ್ಲಾಂದರೆ ಎಲ್ಲಿ ಯಾರ್ಯಾರ ಹತ್ರ ತೊಗೊಂಡು ಇದು ಒರಿಜಿನಲ್ ಅಲ್ವಾ ಅಂತ ಗೊತ್ತಿರಲ್ಲ. ಇನ್ಸ್ಟಾ 360 X4 ಲೇಟೆಸ್ಟ್ ಎಡಿಷನ್ನು. ಸೊ ಲೆಟ್ಸ್ ಸೀ ನಿಮ್ಗೆ ಇದರಲ್ಲಿ ವೀಡಿಯೋ ಮಾಡಿಬಿಟ್ಟು ವೀಡಿಯೋ ಕ್ವಾಲಿಟಿ ಹೆಂಗಿದೆ. 8K ರೆಕಾರ್ಡಿಂಗ್ ಆಗುತ್ತೆ ಅಂತ ಇದೆ. ಸೊ ನೋಡೋಣ ಇದ್ರ ಕ್ವಾಲಿಟಿ ಹೇಗಿದೆ ಅಂತ. ನಾನು ಫ್ಯೂಚರ್ ವೀಡಿಯೋಸಲ್ಲಿ ಹಾಕ್ತೀನಿ, ನಂದು ವ್ಲಾಗ್ಸಲ್ಲೆಲ್ಲ ಇದರಲ್ಲೇ ರೆಕಾರ್ಡ್ ಮಾಡ್ತೀನಿ ಗೋಯಿಂಗ್ ಫಾರ್ವರ್ಡು. ಸೊ ನಿಮಗೂ ಮೋರ್ ಇನ್ಫಾರ್ಮೇಷನ್ ಸಿಗುತ್ತೆ ಇದರದ್ದು ರೆಕಾರ್ಡಿಂಗ್ ಹೇಗಾಗುತ್ತೆ ಅಂತ. ಈಗ ಆಲ್ರೆಡಿ ನಾನು ಗೋಪ್ರೋನಲ್ಲಿ ರೆಕಾರ್ಡ್ ಮಾಡೋದು ಯೂಶ್ವಲಿ ನನ್ನ ವ್ಲಾಗ್ಸೆಲ್ಲ. ನಾನು ಅಷ್ಟು ರೆಗ್ಯುಲರ್ ಹಾಕಲ್ಲ, ಯಾಕಂದರೆ ನಂಗೆ ಆಫೀಸ್ ಇರುತ್ತೆ, ತುಂಬ ಲೈಕ್ ಬ್ಯುಸಿ ಆಗಿಬಿಡ್ತೀನಿ ಒಂದ್ಸತಿ ಆಫೀಸಲ್ಲೆಲ್ಲ. ಸೊ ಅದಕ್ಕೆ ರೆಗ್ಯುಲರಾಗಿ ವೀಡಿಯೋಸ್ ಹಾಕೋಕ್ಕಾಗಲ್ಲ. ಸೊ ಯಾವಾಗ ವೀಡಿಯೋ ಹಾಕೋಕ್ಕಾಗುತ್ತೆ ಅವಾಗೆಲ್ಲ ಹಾಕ್ತಾ ಇರ್ತೀನಿ. ಸೊ ಇದು ನನ್ನ ನ್ಯೂ ಪರ್ಚೇಸ್ ಆ್ಯಂಡ್ ನ್ಯೂ ಅನ್ಬಾಕ್ಸಿಂಗ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್, ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ಇದೇ ಥರ ವೀಡಿಯೋಸ್ ಯಾವುದಾದ್ರೂ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಇನ್ಫಾರ್ಮ್ ಮಾಡಿ, ಸೊ ದ್ಯಾಟ್ ಐ ಕ್ಯಾನ್ ಇನ್ನೂ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಿ. ನಿಮಗೆ ಲೈಕ್ ಆಗ್ತಿದೆ ಅಂತ ಒಂದು ನನಗೆ ಗೊತ್ತಾಗುತ್ತೆ. ಸೊ ಅದ್ರ ಪ್ರಕಾರ ನಾನು ಮತ್ತೆ ನಿಮಗೆ ವೀಡಿಯೋಸ್ ಮುಖಾಂತರ ಮೀಟ್ ಆಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ದಿಸ್ ಈಸ್ X4 Insta 360. ಥ್ಯಾಂಕ್ ಯು ವೆರಿ ಮಚ್.